ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂತ ಫ್ರೆಂಡ್ಸ್, ಇವತ್ತು ನಾನು ಬದನೇಕಾಯಿ ಹೆಣ್ಗಾಯನ್ನು ಹೇಗೆ ಮಾಡೋದಂತ ಹೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಇದಂತೂ ನಮ್ಮ ಫೇವ್ರೇಟ್ ಅಂತಲೇ ಹೇಳ್ಬೋದು. ಬನ್ನಿ, ಹೇಗೆ ಮಾಡೋದಂತ ಹೇಳಿ ನೋಡೋಣ. ಫಸ್ಟು ಬದನೇಕಾಯನ್ನು ತೊಳೆದು ಇಲ್ಲಿ 4 ಪೀಸ ಅಂದರೆ ಓಲ್ ಥರ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಅದು ಏನು ಮಸಾಲ ಎಲ್ಲ ತುಂಬೋದಕ್ಕೆ ಬೇಕಲ್ಲ, ಅದಕ್ಕೆ ಮತ್ತು ಹುಳ ಇರ್ತವೆ, ನೋಡಿ ಕಟ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಇಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀವಿ, ಅಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಹಾಗೆ ಇದಕ್ಕೆ ಗುರಾಳ್ ಪುಡಿ. ನಾನು ನಿನ್ನೆ ನಾನು ಮೆಣಸಿನ್ಕಾಯಿದು ತೋರಿಸಿದ್ದೆ, ಮೆಣಸಿನ್ಕಾಯಿ ಹೆಣ್ಗಾಯಿ ಹೇಗೆ ಮಾಡೋದಂತೇಳಿ ತೋರಿಸಿದ್ದೆ, ಸೇಮ್ ಅದೇ ಥರನೇ. ಇದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀವಿ. ಇವಾಗ ಇದಕ್ಕೆ ಶೇಂಗಾ ಪುಡಿ, ಹಾಗೆ ಇದು ಗುರಾಳ್ ಪುಡಿ. ಗುರಾಳ್ ಅಂದರೆ ಉಚ್ಚೆಳ್ ಪುಡಿ. ಇದಕ್ಕೆ ಹುರ್ಕೊಂಡು ಅಂದರೆ ಗುರಾಳನ್ನು ಹುರ್ಕೊಂಡು ಇದಕ್ಕೆ ಉಪ್ಪು ಹಾಕಿ ಪುಡಿ ಮಾಡಿರೋದು. ನೀವು ಕ್ವಾಂಟಿಟಿ ಅಂದರೆ ನಿಮಗೆ ಗ್ರೇವಿ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ಈಗ ಒಂದು ಬಟ್ಲು ಶೇಂಗಾ ಪುಡಿ ತೊಗೊಂಡ್ರೆ, ಇನ್ನೊಂದು ಬಟ್ಲು ಗುರಾಳ್ ಪುಡಿ ತೊಗೊಳ್ರಿ. ಹಾಗೆ 2 ಸ್ಪೂನಷ್ಟು ಇಲ್ಲಿ ಖಾರದ ಪುಡಿಯನ್ನು ತೊಗೊಂಡಿದ್ದೀವಿ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀವಿ. ಹಾಗೆ ಇವಾಗ ನಾವಿಲ್ಲಿ ಬೆಲ್ಲನ ಹಾಕ್ತಾಯಿದ್ದೀವಿ, ಅಂದರೆ ಬೆಲ್ಲ ಅಂದರೆ ಬೆಲ್ಲದ ಪಾಕ. ಇದು ಉಂಡೆ ಮಾಡೋದಕ್ಕೆ ಮಾಡ್ಕೊಂಡಿದ್ವಲ್ವ, ಬೆಲ್ಲದ ಪಾಕ, ಅದನ್ನು ಹಾಕ್ತಾಯಿದ್ದೀವಿ. ಹಾಗೆ ಇದರ ಜೊತೆಗೆ ಹುಣಸೆ ರಸನ ಹಾಕ್ತಾಯಿದ್ದೀವಿ. ನೀವು ಬೇಕಿದ್ರೆ ಬೆಲ್ಲದ ಪಾಕ ಇಲ್ಲಾಂದರೆ ಬೆಲ್ಲನೇ ಹಾಕ್ಕೋಬೋದು. ಈಗ ಈ ಥರ ಬೆಲ್ಲನ ಕರಗಿಸಿ ಇಟ್ಕೊಂಡ್ರೆ ನಾವು ಈಸಿಯಾಗಿ ಹಾಕ್ಕೋಬೋದು. ಹಾಗೆ ಲಾಸ್ಟಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀವಿ. ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎರಡೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ಒಂದು 2 ಸ್ಪೂನಷ್ಟು ನಾವಿಲ್ಲಿ ಎಣ್ಣೆನ ಹಾಕ್ಕೊಳ್ತಾಯಿದ್ದೀವಿ. ಎಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ ಫ್ರೈ ಎಲ್ಲ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಾಗುತ್ತೆ ಈ ಥರ. ಇಲ್ಲಿ ನೀರನ್ನು ಯಾವುದೇ ನೀರನ್ನು ಹಾಕಿ ಸೇರಿಸಿಲ್ಲ. ಸೊ ಇದು ಏನು ನಾವು ಡ್ರೈ ಇರುತ್ತೆ ಅದಷ್ಟೇ ನಾವಿಲ್ಲಿ ಕಲಸ್ಕೊಳ್ತಾ ಇದ್ದೀವಿ. ನಿಮಗೆ ಬೇಕಂದರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀವಿಲ್ಲಿ ಕಲಸ್ಕೋಬೋದು. ನೀರಿನ ಅವಶ್ಯಕತೆ ಇರಲ್ಲ, ಸ್ವಲ್ಪ ತೆಳುವಾಯ್ತಂದರೆ ನೀರಿನ ಅವಶ್ಯಕತೆ ಇರಲ್ಲ. ನಾವಿಲ್ಲಿ ಸ್ವಲ್ಪ ನೀರನ್ನೇ ಹಾಕ್ಕೊಂಡಿದ್ದೀವಿ ಅಷ್ಟೇ, ಜಾಸ್ತಿ ಹಾಕಿಲ್ಲ ನೀರನ್ನು. ನೋಡಿ, ಈ ಕಂಟೆಂಟೆಸ್ಟಿ ಬಂದರೆ ಸಾಕು, ತುಂಬ ತೆಳೆನೂ ಇರಬಾರ್ದು, ತುಂಬ ದಪ್ಪ ಗಟ್ಟಿನೂ ಇರಬಾರ್ದು, ಆ ಥರ ಕಲಸ್ಕೋಬೇಕು. ಇವಾಗ ಒಂದು ಇಲ್ಲಿ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ಇವಾಗ ಇದಕ್ಕೆ ನಾವೇನು ನಾವೇನು ಮಸಾಲನ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನ ಬದನೇಕಾಯಿಗೆ ಇಲ್ಲಿ ತುಂಬ್ಕೊಳ್ತಾ ಇದ್ದೀವಿ. ನೋಡಿ, ಒಂದು ಸ್ವಲ್ಪನ ಗ್ಯಾಪ್ ಇಡ್ದಂಗೆ ನೀಟಾಗಿ ತುಂಬ್ಕೋಬೇಕು, ಸ್ವಲ್ಪ ಫ್ರೆಶ್ ಮಾಡಿ ತುಂಬಬೇಕು. ಆವಾಗ ನಮಗೆ ತುಂಬ ಚೆನ್ನಾಗಿ ಬೆಂದಿರುತ್ತೆ, ಹಾಗೆ ಬದನೇಕಾಯಿ ಎಲ್ಲ ಚೆನ್ನಾಗಿ ಬೇಯುತ್ತೆ, ಹಾಗೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಈ ಅಂದರೆ ಬದನೇಕಾಯಿ ಎಣ್ಗಾಯಲ್ಲಿ ತುಂಬ ವೆರೈಟಿನಲ್ಲಿ ಮಾಡ್ತಾರೆ ಎಣ್ಗಾಯನ್ನು. ಇದು ಒಂದು ವೆರೈಟಿ, ನಾನು ಮುಂಚೆ ಒಂದ್ಸಲ ತೋರಿಸಿನಿ, ಅದು ಅಂದರೆ ಮಸಾಲ ರುಬ್ಬಿ ಮಾಡೋದನ್ನು ತೋರಿಸಿನಿ. ಇದು ಬಂದು ಮಸಾಲ ರುಬ್ಬದೆ ಅಂದರೆ ಡ್ರೈ ಎಲ್ಲ ಪುಡಿಗಳನ್ನ ಹಾಕಿ ಮಾಡೋದು ಇದು. ಒಂದೊಂದು ಬದನೇಕಾಯಲ್ಲಿ ಹುಳು ಇರ್ತವೆ, ನೋಡಿ ಕಟ್ ಮಾಡ್ಕೊಳ್ಳಿ. ಹಾಗೆ ನೀವು ನೋಡ್ಬೋದು ಬದನೇಕಾಯಿ ಕಪ್ಪಾಗ್ತವೆ. ಕಪ್ಪಾಗಬಾರ್ದಂದರೆ ಸ್ವಲ್ಪ ಉಪ್ಪು ಇಲ್ಲಾಂದರೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀರಲ್ಲಿ ಇಡ್ಬೋದು ಬದನೇಕಾಯಿಯನ್ನು. ನೋಡಿ, ಇವಾಗ ನಾವು ಎಲ್ಲ ತುಂಬ್ಕೊಂಡಿದ್ದಾಗಿದೆ ಬದನೇಕಾಯಿಗೆ. ಈಗ ಬದನೇಕಾಯಿ ಮೇಲೆ ನಾವೇನು ಉಳ್ಕೊಂಡಿತ್ತಲ್ವೋ ಪುಡಿನ ಸ್ವಲ್ಪ ತಳಕ್ಕೆ ನೀರು ಹಾಕೋಣ. ಯಾಕಂದರೆ ಅದು ಮಸಾಲೆ ಹಾಕಿರೋದು ಅಂದರೆ ಶೇಂಗಾ ಪುಡಿ, ಗುರಾಳ್ ಪುಡಿ ಎಲ್ಲ ಅದು ತಳ ಹತ್ತುತ್ತೆ. ಹಾಗಾಗಿ ಸ್ವಲ್ಪ ತಳಕ್ಕೆ ನೀರು ಹಾಕ್ಕೊಂಡು ನಾವೇನು ಮಸಾಲೆ ಉಳಿದಿತ್ತಲ್ವ ಅದನ್ನು ಇಲ್ಲಿ ಬದನೇಕಾಯಿ ಮೇಲ್ಗಡೆ ಹಾಕ್ಕೊತಾ ಇದ್ದೀವಿ. ನೀವು ಬೇಕಾದರೆ ಒಗ್ಗರಣೆ ಬೇಕಾದರೂ ಹಾಕ್ಬೋದು, ನಾವಿಲ್ಲಿ ಒಗ್ಗರಣೆನ ಹಾಕ್ತಾ ಇಲ್ಲ. ಹಾಗೆ ಡೈರೆಕ್ಟಾಗಿ ಬೇಯಿಸ್ತಾ ಇದ್ದೀವಿ. ಒಗ್ಗರಣೆಗಾದ್ರೆ ನಿಮಗೆ ಗೊತ್ತಿದೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವು, ಬೇಕಾದರೆ ಸ್ವಲ್ಪ ಶುಂಠಿ ಬೆಳ್ಳಿ ಪೇಸ್ಟನ್ನು ಹಾಕ್ಬೋದು ಒಗ್ಗರಣೆಗೆ. ನಾವಿಲ್ಲಿ ಒಗ್ಗರಣೆ ಹಾಕ್ತಾ ಇಲ್ಲ, ಹಾಗೆ ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ. ಈಗ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಕುಕ್ಕರ್ಗೆ ಮುಚ್ಚಳ ಮುಚ್ಚಿ 2 ವಿಸಲ್ ಬರ್ಸ್ಕೊಂಡ್ರೆ ಸಾಕು. 2 ವಿಸಲ್ ಆದರೆ ತುಂಬ ಚೆನ್ನಾಗಾಗಿರುತ್ತೆ. ಇನ್ನೂ ಮೆತ್ತಗೆ ಬೇಕಂದರೆ ಒಂದು 3 ವಿಸಲ್ ಮಾಡ್ಕೋಬೋದು. ವಾವ್ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ, ಕಲ್ಲರೇ ಕಾಣ್ತಿದೆ ನೋಡ್ತಿರ್ಬೋದು. ಹಾಗೆ ಬದನೇಕಾಯಿಯು ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲ್ಲರ್ ಬಿಟ್ಕೊಂಡಿದೆ, ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಮೇಲ್ಗಡೆ ಬಿಟ್ಕೊಂಡಿದೆ ಅಂತ. ಹಾಗೆ ಇದು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೈ ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.